ಆಗ್ತಾ ಇದೆ. ಸೊ ಎಲ್ಲ ತುಂಬ ಚೆನ್ನಾಗಿ ಆಗ್ತಿದೆ. ಇವತ್ತು 6:30 ಪುನೀತ ಪರ್ವ ಏನೋ ಇವೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಕನ್ನಡದ ಎಲ್ಲ ಕಲಾವಿದರುಗಳು ಬರ್ತಿದ್ದಾರೆ, ಆಮೇಲೆ ಬೇರೆ ರಾಜ್ಯಗಳಿಂದನೂ ಬರ್ತಿದ್ದಾರೆ, ಆಮೇಲೆ ನಮ್ಮ ಅಭಿಮಾನಿ ದೇವರುಗಳು ಅವರು ಕೂಡ ಎಲ್ಲ ಕಡೆಯಿಂದ ಬರ್ತಿದ್ದಾರೆ. ಸೊ ಎಲ್ಲರೂ ಕಾಯ್ತಾ ಇದ್ದೀವಿ ಇವತ್ತು ಸಂಜೆ 6 ಗಂಟೆಗೆ ಈಗ ಆಗುತ್ತೆ ನೋಡಿ. ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಿದ್ದಾರೆ, ಮನೆ ಹತ್ರನೂ ಇಲ್ಲೂ ಅಷ್ಟು ಸುಮಾರು ಬೇರೆ ರಾಯಚೂರು ಉತ್ತರ ಕನ್ನಡ ಎಲ್ಲ ಕಡೆಯಿಂದನೂ ಬರ್ತಿದ್ದಾರೆ ಅಭಿಮಾನಿಗಳು. ಅಂದರೆ ದೊಡ್ಡ ಪ್ರೋಗ್ರಾಮು, ಅಭಿಮಾನಿಗಳಿಗೆ ಏನಾದರೂ ಸಂದೇಶ ಹೇಳ್ತೀರಾ? ಅಭಿಮಾನಿಗಳಿಗೆ ಏನು ಹೇಳೋದು ಬೇಡ, ಈಗ ಅವ್ರಿಗೆ ಆಗಲೇ ಗೊತ್ತು. ಈಗ ಒಂದು ಈ ಒಂದು ಟ್ರಿಬ್ಯೂಟ್ ಫಂಕ್ಷನ್ ಅವರು ತುಂಬ ಖುಷಿಯಿಂದ ತುಂಬ ಪ್ರೀತಿಯಿಂದ ನೋಡೋಕ್ಕೆ ಬರ್ತಿದ್ದಾರೆ. ಹಾಗೆ 28 ಗಂಧದ ಗುಡಿ ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ. ಸೊ ಅದೆರಡನ್ನು ಸೇರಿಸಿ ಇದೊಂದು ಪುನೀತ ಪರ್ವ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಸೊ ಇಷ್ಟು ಜನ ನೋಡ್ತೀವಿ ಅಷ್ಟು ಖುಷಿ ನಮಗೆ ಆಗುತ್ತೆ. ಹಾಗೆ ಇವಾಗ ಫ್ಲೇವರ್ಸ್ ಆಫ್ ಗಂಧದ ಗುಡಿ ಅಂತ ಮಾಡ್ತಾ ಇದ್ದೀರಾ, ಅದು ಕೂಡ ನಿನ್ನೆ ಧನಂಜಯ ಮತ್ತೆ ಎಲ್ಲ ಸೇರಿಬಿಟ್ಟು ಇನ್ನೂ ದೊಡ್ಡದಾಗಿ ಅದನ್ನ ದೊಡ್ಡ ಪ್ರಮಾಣದಲ್ಲಿ ಅದನ್ನ ಲಾಂಚ್ ಮಾಡಿದ್ವಿ. ಸೊ ಅದ್ರ ಬಗ್ಗೆ ಅದೇ ಇಲ್ಲಿವರೆಗೂ ಬಂದಿದೆ, ಮತ್ತೆ ಇಲ್ಲಿವರೆಗೂ ಮುಂದುವರಿಯುತ್ತೆ, ಎಷ್ಟು ದಿನ ಆದಿದೆ? ಅದು ಫ್ಲೇವರ್ಸ್ ಆಫ್ ಗಂಧದ ಗುಡಿ ಅಂತ 22 ಆಮೇಲೆ 23 ಸ್ಯಾಟರ್ಡೇ ಸಂಡೇ ರಾಜ್ಯದ ಎಲ್ಲ ಕಡೆಯಿಂದ ಈಗ ಹೋಟೆಲ್ ಮಾಲೀಕರೇ ಅವರೇ ಬಂದು ಮುಂದೆ ಬಂದು ನಾವು ಕೂಡ ಇದಕ್ಕೆ ಭಾಗಿಯಾಗ್ತೀವಿ ಅಂತ ಬಂದು ಅವರೇ ಏನಂತಾರೆ ಪೋಸ್ಟರ್ಸ್ ಹಾಕಿ ಚಿಕ್ಕಪ್ಪನ ಫೇವ್ರೆಟ್ ಡಿಶಸ್ದು ಒಂದು ಮೆನ್ಯೂಗಳು ಮಾಡಿ ಎಲ್ಲ ಕಡೆ ಮಾಡಿದ್ದಾರೆ. ಸೊ ಅದು 22 ಆ್ಯಕ್ಚುಲಿ ಎಲ್ಲ ಕಡೆ ನಡೀತಾ ಇದೆ, 22 23 ಫುಲ್ ಫ್ಲೆಡ್ಜ್ ಆಗಿ ಎಲ್ಲ ಕಡೆ ಮಾಡ್ತಾರೆ. ಯಾರ್ಯಾರು ಬಂದಿದ್ದಾರೆ? ನಮ್ಮ ಕನ್ನಡದವರು ಎಲ್ಲರೂ ಬರ್ತಾ ಇದಾರೆ. ನಮ್ಮ ಕನ್ನಡ ಆಗ್ತಾ ಇದೆ, ಸಂಜೆ ನೀವೇ ನೋಡಿ ಎಲ್ಲರೂ ಬರ್ತಿದ್ದಾರೆ. ನಂಗೆ ಅಷ್ಟು ಮಾಹಿತಿ ಇಲ್ಲ, ಎಲ್ಲ ಕನ್ಫರ್ಮ್ ಮಾಡಿ, ನಂಗೆ ಅಷ್ಟು ಮಾಹಿತಿ ಇಲ್ಲ. ನೀವು ನೋಡಿ ಬಂದು ಅವರೇ ಏನಂತಾರೆ ಪೋಸ್ಟರ್ಸ್ ಹಾಕಿ ಚಿಕ್ಕಪ್ಪನ ಫೇವ್ರೆಟ್ ಡಿಶಸ್ದು ಒಂದು ಮೆನ್ಯೂಗಳು ಮಾಡಿ ಎಲ್ಲ ಕಡೆ ಮಾಡಿದ್ದಾರೆ. ಸೊ ಅದು 22 ಆ್ಯಕ್ಚುಲಿ ಎಲ್ಲ ಕಡೆ ನಡೀತಾ ಇದೆ, 22 23 ಫುಲ್ ಫ್ಲೆಡ್ಜ್ ಆಗಿ ಎಲ್ಲ ಕಡೆ ಮಾಡ್ತಾರೆ. ಯಾರ್ಯಾರು ಬಂದಿದ್ದಾರೆ? ನಮ್ಮ ಕನ್ನಡದವರು ಎಲ್ಲರೂ ಬರ್ತಾ ಇದಾರೆ. ನಮ್ಮ ಕನ್ನಡ ಆಗ್ತಾ ಇದೆ, ಸಂಜೆ ನೀವೇ ನೋಡಿ ಎಲ್ಲರೂ ಬರ್ತಿದ್ದಾರೆ. ನಂಗೆ ಅಷ್ಟು ಮಾಹಿತಿ ಇಲ್ಲ, ಎಲ್ಲ ಕನ್ಫರ್ಮ್ ಮಾಡಿ, ನಂಗೆ ಅಷ್ಟು ಮಾಹಿತಿ ಇಲ್ಲ. ನೀವು ನೋಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.